ಸ್ನೇಹಿತರೆ, ಹೊಸ ವರ್ಷದ ದಿನ ಅರಿಶಿನದ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನು ಹಾಕಿ ಮುಚ್ಚಿಬಿಡಿ. ತಾಯಿ ಲಕ್ಷ್ಮೀದೇವಿ ಧನ ಸಂಪತ್ತಿನ ಮಳೆಯನ್ನೇ ಸುರಿಸುತ್ತಾರೆ. ಸ್ನೇಹಿತರೆ, ನಿಮ್ಮಲ್ಲೇನಾದರೂ ಹೆಚ್ಚಾಗಿ ಹಣಕಾಸಿನ ಸಮಸ್ಯೆಗಳಿದ್ದರೆ, ಹಣ ನಿಮ್ಮ ಕೈಯಲ್ಲಿ ನಿಲ್ಲುತ್ತಿಲ್ಲ ಅಂದರೆ, ಎಲ್ಲಿಂದಲೂ ಸಹ ನಿಮಗೆ ಹಣ ಗಳಿಸಲು ಸಾಧ್ಯವಾಗ್ತಾ ಇಲ್ಲ ಅಂದರೆ, ಜೀವನದಲ್ಲಿ ನಿಮ್ಮ ಸುತ್ತಮುತ್ತಲೂ ಕೇವಲ ನಿರಾಶೆ ಕಾಣ್ತಾ ಇದ್ದರೆ, ಅಂಥ ಸಮಸ್ಯೆಗಳಿಂದ ಆಚೆ ಬರಲು ನಿಮಗೆ ಯಾವ ದಾರಿಗಳು ಕಾಣ್ತಾ ಇಲ್ಲ ಅಂದರೆ, ವ್ಯಾಪಾರ ಆಗಲಿ, ಬಿಸ್ನೆಸ್ ಆಗಲಿ, ಅಂಗಡಿಗಳಾಗಲಿ ಸ್ವಲ್ಪವೂ ಚೆನ್ನಾಗಿ ನಡೀತಾ ಇಲ್ಲ ಅಂದರೆ, ಎಲ್ಲೆಡೆ ನಿಮಗೆ ನಷ್ಟ ಉಂಟಾಗ್ತಾ ಇದ್ದರೆ, ನೀವು ಈ ಒಂದು ಉಪಾಯವನ್ನು ಕೇವಲ ಒಂದು ದಿನ ಮಾಡಿದ್ರೆ ಸಾಕು. ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂಥ ಚಮತ್ಕಾರ ನೀವೇ ನೋಡ್ತೀರ. ಧನಪ್ರಾಪ್ತಿಯ ಹೊಸ ಮಾರ್ಗಗಳು ಸಿಗುತ್ತವೆ. ಜೀವನದ ಎಲ್ಲ ಕಷ್ಟಗಳು ಸಹ ದೂರ ಆಗೋದನ್ನು ನೀವು ನೋಡ್ತೀರ. ನಿಮಗೆ ಸುಖ ಸಮೃದ್ಧಿಯ ಪ್ರಾಪ್ತಿಯೂ ಆಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಶೇಷವಾದ ಉಪಾಯದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ. ಸ್ನೇಹಿತರೆ, ಈಗ ಹೊಸ ವರ್ಷ ಪ್ರಾರಂಭ ಆಗುತ್ತಿದೆ. ಹಾಗಾಗಿ ಈ ಉಪಾಯವನ್ನು ನೀವು ಹೊಸ ವರ್ಷದ ದಿನವೇ ಮಾಡಿರಿ, ಅಥವಾ ಅದಕ್ಕೂ ಮುನ್ನವೂ ಮಾಡಬಹುದು. ಸ್ನೇಹಿತರೆ, ಇಂದು ನಾವು ನಿಮಗೆ ತಿಳಿಸುವಂಥ ಉಪಾಯ ಪ್ರಾಚೀನ ಕಾಲದ ಒಂದು ಮಹಾ ಉಪಾಯವೇ ಆಗಿದೆ. ಈ ಉಪಾಯವನ್ನು ಮಾಡೋದ್ರಿಂದ ನಿಮಗೆ ತಾಯಿ ಲಕ್ಷ್ಮೀ ದೇವಿಯ ಆ ಒಂದು ವಿಶೇಷವಾದ ಆಶೀರ್ವಾದವೂ ಸಿಗುತ್ತದೆ. ಇದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಬಡತನ, ದರಿದ್ರತೆ, ಸಮಸ್ಯೆಗಳು ದೂರ ಆಗುತ್ತವೆ. ಬದಲಿಗೆ ಈ ಒಂದು ಚಿಕ್ಕ ಉಪಾಯವನ್ನು ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ಈ ಮಾತಿನರ್ಥ, ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನದ ಎಲ್ಲ ದಾರಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಇಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ರೂ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ಸ್ನೇಹಿತರೆ, ಈ ಬಾರಿಯಂತೂ ಹೊಸ ವರ್ಷದ ಪ್ರಾರಂಭದಲ್ಲಿ ಹಲವಾರು ಶುಭ ಸಂಯೋಗಗಳು ಬಂದಿವೆ. ಹಾಗಾಗಿ ಈ ಶುಭ ಸಮಯದಲ್ಲಿ ಈ ಪ್ರಯೋಗಗಳನ್ನು, ಉಪಾಯಗಳನ್ನು ನೀವು ಮಾಡಿದ್ರೆ ನೀವು ಶ್ರೀಮಂತರಾಗೋದರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಳ್ಳಬಹುದು. ಇಲ್ಲಿ ಕೇವಲ ಒಳ್ಳೆಯ ಮನಸ್ಸಿನಿಂದ ತಾಯಿ ಲಕ್ಷ್ಮೀದೇವಿಯ ಹೆಸರನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಯಾರಿಗೂ ಸಹ ಇದರ ಬಗ್ಗೆ ಹೇಳದೆ ಗುಪ್ತವಾಗಿ ಮಾಡಬೇಕಷ್ಟೆ. ಸ್ನೇಹಿತರೆ, ಅಡುಗೆ ಮನೆ ಒಂದು ಯಾವ ರೀತಿಯ ಸ್ಥಾನ ಆಗಿದೆ ಅಂದರೆ, ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಹೆಚ್ಚಾಗಿ ತಮ್ಮ ಸಮಯವನ್ನು ಆ ಸ್ಥಾನದಲ್ಲಿ ಕಳೆಯುತ್ತಾರೆ. ಮಹಿಳೆಯರು ಹೆಚ್ಚಾಗಿ ತಮ್ಮ ಕಿಚನ್, ಅಂದರೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತದೆ. ಈ ರೀತಿ ಇದ್ದಾಗ ತಾಯಿ ಅನ್ನಪೂರ್ಣೇಶ್ವರ ದೇವಿಯ ಆಶೀರ್ವಾದ ಅವರ ಮೇಲೆ ಸದಾ ಕಾಲ ಇರುತ್ತದೆ. ಹಾಗೆ ಮಹಿಳೆಯರು ತಮ್ಮ ಕಿಚನ್ನಲ್ಲಿ ಹಲವಾರು ಪ್ರಕಾರದ ಮಸಾಲೆಯ ಡಬ್ಬಿಗಳನ್ನು ಇಟ್ಕೊಂಡಿರ್ತಾರೆ. ಅವುಗಳಲ್ಲಿ ಅರಿಶಿನವೂ ಒಂದು ಆಗಿರುತ್ತದೆ. ಅಡುಗೆ ಮನೆಯಲ್ಲಿ ಕಾಳು ಕಡಿಗಳಿಂದ, ಮಸಾಲೆಗಳಿಂದ ತುಂಬಿಕೊಂಡಿರುವಂಥ ಡಬ್ಬಿಗಳು ಕೂಡ ಸಮೃದ್ಧಿಯ ಪ್ರತೀಕ ಆಗಿರುತ್ತವೆ. ಇನ್ನೊಂದೆಡೆ ಕೆಲವು ಮಹಿಳೆಯರು ಯಾವ ರೀತಿ ಇರ್ತಾರಂದರೆ, ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳು ಪೂರ್ತಿಯಾಗಿ ಖಾಲಿಯಾದ ನಂತರವೇ ಮತ್ತೆ ಹೊಸದಾಗಿ ಖರೀದಿ ಮಾಡಿ ತೆಗೆದುಕೊಂಡು ಬರ್ತಾರೆ. ಆದರೆ ಈ ರೀತಿ ಮಾಡಲೇಬಾರದು. ಒಂದು ಮಾಹಿತಿಯ ಅನುಸಾರವಾಗಿ ಅಡುಗೆ ಮನೆಯಲ್ಲಿ ಕೆಲವು ವಸ್ತುಗಳು ಖಾಲಿಯಾದ ನಂತರ ನೆಗೆಟಿವಿಟಿ ಹೆಚ್ಚಾಗುತ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಆ ಕೆಲವು ವಸ್ತುಗಳು ಖಾಲಿಯಾಗುವ ಮುನ್ನವೇ ಖರೀದಿ ಮಾಡಿ ತೆಗೆದುಕೊಂಡು ಬಂದು ಅವುಗಳಲ್ಲಿ ಮತ್ತೆ ತುಂಬಿಸುವುದು ಇಂಪಾರ್ಟೆಂಟ್ ಇದೆ. ಇದರಿಂದ ಆ ಡಬ್ಬಿಗಳು ಖಾಲಿಯಾಗೋದಿಲ್ಲ, ಮನೆಯಲ್ಲಿ ನೆಗೆಟಿವಿಟಿಗಳು ಕೂಡ ಬರೋದಿಲ್ಲ. ಅಡುಗೆ ಮನೆಯಲ್ಲಿ ವಿಶೇಷವಾಗಿ ಈ ಮೂರು ವಸ್ತುಗಳು ಖಾಲಿಯಾಗಲು ನೀವು ಬಿಡಲೇಬಾರದು. ಈ ಮೂರು ವಸ್ತುಗಳ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಅಡುಗೆ ಮನೆಯಲ್ಲಿ ಇಡುವಂಥ ಕೆಲವು ವಸ್ತುಗಳ ಜೊತೆಗೆ ನಮ್ಮ ಅದೃಷ್ಟವು ಕೂಡ ಹೊಂದಿಕೊಂಡಿರುತ್ತದೆ. ವಾಸ್ತುಶಾಸ್ತ್ರದ ಅನುಸಾರವಾಗಿ ಅಡುಗೆ ಮನೆಯಲ್ಲಿರುವಂಥ ಕೆಲವು ವಸ್ತುಗಳನ್ನು ನಾವು ಬೇರೆಯವರಿಗೂ ಸಹ ಕೊಡಬಾರದು, ಮತ್ತು ಪೂರ್ತಿಯಾಗಿ ಖಾಲಿಯಾಗಲು ಸಹ ಬಿಡಬಾರದು. ಯಾಕಂದರೆ ಈ ರೀತಿ ಮಾಡಿದಾಗ ಮನೆಯಲ್ಲಿ ವೃದ್ಧಿ ಆಗೋದಿಲ್ಲ. ಯಾಕಂದರೆ ಒಂದೊಳ್ಳೆ ಅಡುಗೆ ಮನೆಯಲ್ಲಿ ಏನಾದರೂ ವಾಸ್ತುದೋಷ ಉಂಟಾದರೆ ಅವುಗಳ ನೇರವಾದ ಪ್ರಭಾವ ಮನೆಯ ಹೆಣ್ಣು ಮಕ್ಕಳ ಮೇಲೆ ಬೀಳುತ್ತದೆ. ವಸ್ತುವಿನ ಅನುಸಾರವಾಗಿ ಮನೆಯಲ್ಲಿ ಕೆಲವು ಯಾವ ರೀತಿಯ ವಸ್ತುಗಳಿರುತ್ತವೆ ಅಂದರೆ, ಇವು ತಾಯಿ ಲಕ್ಷ್ಮೀದೇವಿಗೆ ಇಷ್ಟ ಆಗೋದಿಲ್ಲ. ಇದರಿಂದ ಮನೆಯಲ್ಲಿ ನೆಗೆಟಿವಿಟಿ ಕೂಡ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲಿಗಾಗಿ ಒಂದು ವಿಷಯವನ್ನು ಹೇಳ್ತೀವಿ ಕೇಳಿ. ನೀವು ಹೊಸ ವರ್ಷದ ಮೊದಲನೆಯ ದಿನ ಮುಂಜಾನೆ ನೀವು ಒಂದು ಗ್ಲಾಸ್ ಉಗುರು ಬೆಚ್ಚಗೆ ಇರುವಂಥ ನೀರಿನಲ್ಲಿ ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಆ ನೀರಿಗೆ ಹಾಕಿ ಕುಡಿದು ಬಿಡಿ. ಇದರಿಂದ ನಿಮ್ಮ ಪಚನ ಕ್ರಿಯೆ ಸುಧಾರಿಸುತ್ತದೆ, ನಿಮ್ಮ ಶರೀರ ಸುಧಾರಿಸುತ್ತದೆ. ನೀವು ಹೊಸ ವರ್ಷದ ದಿನ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಒಂದು ಚೌಕವನ್ನು ರಚಿಸಿ, ನೀವು ಅರಿಶಿನ, ಕುಂಕುಮ ಮತ್ತು ಅಕ್ಕಿ ಕಾಳುಗಳ ಸಹಾಯದಿಂದ ಶುಭ ಲಕ್ಷ್ಮಿಯ ಚಿಹ್ನೆಯನ್ನು ಬರೆಯಿರಿ. ಇದರಿಂದ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ಕೃಪೆ ಇರುತ್ತದೆ, ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಕಾಣ್ತೀರ. ನೀವು ಹೊಸ ವರ್ಷದ ಮೊದಲನೇ ದಿನ ನಿಮ್ಮ ಮನೆಯ ಎಲ್ಲ ಕೋಣೆಗಳಲ್ಲಿ ಅರಿಶಿನದ ತುಂಡುಗಳನ್ನು ಖಂಡಿತವಾಗಿ ಇಟ್ಟುಬಿಡಿ. ಮಾರನೇ ದಿನ ಅವುಗಳನ್ನು ಎಸೆದು ಬಿಡಿ.
ಇದರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗುತ್ತವೆ, ನಿಮ್ಮ ಮನೆಯಲ್ಲಿ ಸುಖಶಾಂತಿ ಬರುತ್ತದೆ. ಅರಿಶಿನವನ್ನು ಕೇವಲ ಅಡುಗೆಯಲ್ಲಿ ಮಾತ್ರವಲ್ಲ ಶುಭ ಕಾರ್ಯಗಳನ್ನು ಸಹ ಬಳಸಲಾಗುತ್ತದೆ. ಅರಿಶಿನದ ಸಂಬಂಧ ಭಗವಂತನಾದ ವಿಷ್ಣು ಮತ್ತು ತಾಯಿ ಲಕ್ಷ್ಮೀದೇವಿಯೊಂದಿಗೆ ಇರುತ್ತದೆ, ಜೊತೆಗೆ ಬೃಹಸ್ಪತಿ ಗ್ರಹದೊಂದಿಗೂ ಇರುತ್ತದೆ. ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಯಾವತ್ತಿಗೂ ಅರಿಶಿನ ಖಾಲಿಯಾಗದಂತೆ ನೋಡಿಕೊಳ್ಳಿರಿ, ಇಲ್ಲವಾದರೆ ಮನೆಯ ಸುಖ ಸೌಭಾಗ್ಯ ದೂರ ಆಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಪೂರ್ತಿಯಾಗಿ ಅರಿಶಿನ ಖಾಲಿಯಾದರೆ ಗುರುದೋಷ ಅಂಟುತ್ತದೆ, ಇದರಿಂದ ಹಣಕಾಸಿನ ಸಮಸ್ಯೆಗಳು ಕೂಡ ಉಂಟಾಗುತ್ತವೆ, ವ್ಯಾಪಾರದಲ್ಲಿ ನಷ್ಟಗಳು ಕಾಣುತ್ತವೆ. ಹಾಗಾಗಿ ಅರಿಶಿನ ಖಾಲಿಯಾಗಲು ನೀವು ಬಿಡಬಾರದು, ಅದು ಖಾಲಿಯಾಗುವ ಮುನ್ನ ಬೇರೆ ಪ್ಯಾಕೆಟನ್ನು ನೀವು ಖರೀದಿ ಮಾಡಿ ತಂದು ಇಡಬೇಕು. ಇವುಗಳ ಜೊತೆಗೆ ಹೆಚ್ಚಾಗಿ ಯಾರಿಗೂ ಆಚೆ ಇರುವಂಥ ಜನರಿಗೆ ಅರಿಶಿನ ಪುಡಿಯನ್ನು ಕೊಡಬಾರದು, ಅಥವಾ ಬೇರೆಯವರ ಬಳಿ ಇದನ್ನು ಉದ್ದರಿಯ ರೂಪದಲ್ಲಿ ತೆಗೆದುಕೊಳ್ಳಬಾರದು. ಹೊಸ ವರ್ಷದಲ್ಲಿ ನೀವು ಒಂದು ಉಪಾಯವನ್ನು ಮಾಡಬಹುದು. ನಮ್ಮ ಸನಾತನ ಧರ್ಮದಲ್ಲಿ ಅಕ್ಷತೆ ಮತ್ತು ಅರಿಶಿನಿಗೆ ತುಂಬಾ ವಿಶೇಷವಾದ ಮಹತ್ವ ನೀಡಿದ್ದಾರೆ. ಇಲ್ಲಿ ನೀವು ಸ್ವಲ್ಪ ಅಕ್ಷತೆ ಮತ್ತು ಅರಿಶಿನ ಪುಡಿಯನ್ನು ತೆಗೆದುಕೊಂಡು ಅವುಗಳನ್ನೆರಡೂ ಸೇರಿಸಿ ಮಿಕ್ಸ್ ಮಾಡಿ, ಇವುಗಳಲ್ಲಿ ಒಂದೆರಡು ಹನಿ ನೀರನ್ನು ಮಿಕ್ಸ್ ಮಾಡಿ ನೀವು ಹಣ ಇಡುವಂಥ ಸ್ಥಾನದಲ್ಲಿ ಇವುಗಳನ್ನು ಸಿಂಪಡಿಸಿಬಿಡಿ. ಅಂದರೆ ಎಲ್ಲಿ ನೀವು ಹಣ ಬೆಳ್ಳಿ ಬಂಗಾರವನ್ನು ಇಡ್ತೀರೋ ಆ ಸ್ಥಾನದಲ್ಲಿ ಇವುಗಳನ್ನು ಸಿಂಪಡಿಸಿಬಿಡಿ. ಇದರಿಂದ ಯಾವತ್ತಿಗೂ ನಿಮ್ಮ ಹಣದ ಪೆಟ್ಟಿಗೆ ಖಾಲಿಯಾಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಡುಗೆ ಮನೆಯಲ್ಲಂತೂ ಅರಿಶಿನದ ಡಬ್ಬಿ ಅಂತೂ ಇರುತ್ತದೆ. ಈ ರೀತಿ ಏನಾದರೂ ಇದ್ದರೆ ಅದನ್ನು ಖಾಲಿಯಾಗಲು ನೀವು ಬಿಡಬಾರ್ದು. ಯಾಕಂದರೆ ಯಾರ ಮನೆಯಲ್ಲಿರುವಂಥ ಅರಿಶಿನದ ಡಬ್ಬಿ ತುಂಬಿರುತ್ತದೆಯೋ ಅಲ್ಲಿ ಸುಖ ಸಮೃದ್ಧಿ ತುಂಬಿರುತ್ತದೆ. ಈ ಅರಿಶಿನದ ಡಬ್ಬಿಯಲ್ಲಿ ಯಾವತ್ತಿಗೂ ನೀವು 1 ರೂಪಾಯಿ ನಾಣ್ಯವನ್ನು ಇಟ್ಟು ಬಿಡಿ. ಇದರಿಂದ ಪಾಸಿಟಿವ್ ಎನರ್ಜಿಗಳು ಅಲ್ಲಿ ವಾಸ ಮಾಡುತ್ತವೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮನೆ ಮುಖ್ಯದ್ವಾರದ ಮೇಲೆ ಅರಿಶಿನದ ಸಹಾಯದಿಂದ ಸ್ವಸ್ತಿಕನ್ನು ಖಂಡಿತವಾಗಿ ಬರೆಯಿರಿ. ಇದನ್ನು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಒಂದೊಳ್ಳೆ ನೀವು ಅರಿಶಿನದ ನೀರಿನಿಂದ ಪ್ರತಿದಿನ ಸ್ನಾನ ಮಾಡಿದ್ರೆ ಮನೆಯಲ್ಲಿ ಸುಖ ಸಮೃದ್ಧಿ ಸುರಿಯುತ್ತದೆ. ಯಾರಿಗೆ ವಿವಾಹದ ಯೋಗ್ಯ ಬರ್ತಾ ಇರೋದಿಲ್ವೋ ಅವರಿಗೆ ಸಂಬಂಧಗಳು ಕೂಡಿ ಬರುತ್ತವೆ. ಒಂದೊಳ್ಳೆ ನಿಮ್ಮಲ್ಲೇನಾದರೂ ವಿಶೇಷವಾದ ಮನಸ್ಥಿತಿಗಳಿದ್ದರೆ ಹೊಸ ವರ್ಷದ ಮೊದಲ ದಿನ ಅರಿಶಿನದ ಡಬ್ಬಿಯಲ್ಲಿ 2 ಲವಂಗ ಮತ್ತು 2 ಏಲಕ್ಕಿಗಳನ್ನು ಇಟ್ಟು ಬಿಡಿ. ಇದರಿಂದ ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಆಶೀರ್ವಾದವೂ ಸಿಗುತ್ತದೆ. ಜೊತೆಗೆ ಅರಿಶಿನದ ಡಬ್ಬಿಯಲ್ಲಿ ನೀವು ಕೊತ್ತಂಬರಿ ಕಾಳುಗಳನ್ನು ಇಟ್ಟರೂ ಕೂಡ ತಾಯಿಯ ಕೃಪೆ ಕೂಡ ಸಿಗುತ್ತದೆ. ಒಂದೊಳ್ಳೆ ಅರಿಶಿನದ ಗಂಟು ಸಿಕ್ಕರು ಅದನ್ನು ಅರಿಶಿನದ ಪೌಡರ್ ಇರುವಂಥ ಡಬ್ಬೆಯಲ್ಲಿ ಇಟ್ಟು ಬಿಡಿ, ಇದು ಕೂಡ ಶುಭ ಆಗಿರುತ್ತದೆ. ಒಂದೊಳ್ಳೆ ನಿಮ್ಮ ಮನೆಯಲ್ಲಿ ಕಪ್ಪು ಮೆಣಸಿನ ಕಾಳುಗಳಿದ್ದರೂ ಒಂದೆರಡು ಕಾಳುಗಳನ್ನು ಅರಿಶಿನದ ಡಬ್ಬೆಯಲ್ಲಿ ಹಾಕಿ ಇಟ್ಟು ಬಿಡಿ, ಇದು ಕೂಡ ಶುಭ ಆಗಿರುತ್ತದೆ. ಸಾಧ್ಯವಾದರೆ ಚಿಕ್ಕದಾಗಿರುವ ಅಡಿಕೆಯನ್ನು ಅರಿಶಿನದ ಡಬ್ಬೆಯಲ್ಲಿ ಹೊಸ ವರ್ಷದ ಮೊದಲ ದಿನ ಇಟ್ಟು ಬಿಡಿ, ಇದರಿಂದಲೂ ಕೂಡ ಶುಭ ಫಲ ಸಿಗುತ್ತದೆ, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವೂ ಸಿಗುತ್ತದೆ. ಒಂದೊಳ್ಳೆ ಹೊಸ ವರ್ಷದ ಮೊದಲ ದಿನ ಅರಿಶಿನವನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ಮನೆಯಿಂದ ಆಚೆ ಹೋದರೆ ನಿಮಗೆ ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗಿ ಸಿಗುತ್ತದೆ. ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.